ರಾಷ್ಟ್ರೀಯ ಕ್ರೀಡಾ ಆಡಳಿತ ವಿಧೇಯಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೇಶದಲ್ಲಿ ದೃಢವಾದ ಮತ್ತು ಪಾರದರ್ಶಕ ಕ್ರೀಡಾ ಆಡಳಿತವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಪರಿವರ್ತಕ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ವಿಧೇಯಕದ ಕರಡು ಕುರಿತು ನಡೆದ ಸಮಾಲೋಚನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಈ ವಿಧೇಯಕ ಕ್ರೀಡಾ ಕೇಂದ್ರಿತ ಒಕ್ಕೂಟಗಳಿಗೆ ಅಧಿಕಾರ ನೀಡಲು ಸುರಕ್ಷಿತ ಕ್ರೀಡಾ ನೀತಿಯನ್ನು ಪರಿಚಯಿಸಲು ಮತ್ತು ಕ್ರೀಡಾ ಮೇಲ್ಮನವಿ ನ್ಯಾಯಮಂಡಳಿಯನ್ನು ಸ್ಥಾಪಿಸಲು ಉದ್ದೇಶಿಸಿದೆ ಎಂದು ಮಾಹಿತಿ ನೀಡಿದರು ರಾಷ್ಟ್ರೀಯ ಕ್ರೀಡಾ ಆಡಳಿತ ವಿಧೇಯಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕ್ರೀಡಾಪಟುಗಳ ಅಭಿವೃದ್ಧಿ ಮತ್ತು ಕಲ್ಯಾಣವನ್ನು ಉತ್ತೇಜಿಸಲು ನೈತಿಕ ಆಡಳಿತವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಪರಿಣಾಮಕಾರಿ ವಿವಾದ ಪರಿಹಾರ ಕಾರ್ಯವಿಧಾನಗಳನ್ನು ಒದಗಿಸಲು ಸಮಗ್ರ ಚೌಕಟ್ಟನ್ನು ಸ್ಥಾಪಿಸಲಿದೆ ಎಂದು ಸಚಿವರು ತಿಳಿಸಿದರು ಭಾರತೀಯ ಒಲಿಂಪಿಕ್ ಸಂಸ್ಥೆ ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳು ಮತ್ತು राष्ट्रीय क्रीडा प्रचार संस्था प्रतिनिधि भागवूट रिफॉर्म में स्पोर्ट्स पॉलिसी स्पोर्ट्स बिल ये महत्वपूर्ण है पहले स्पोर्ट्स पॉलिसी आएगी उसके बाद स्पोर्ट्स बिल आएगा और उनके बाद आगे का गवर्नेंस रिफॉर्म होता रहेगा जिसके स्वरूप आज देश के 49 हमारे फेडरेशन के साथ स्पोर्ट्स फेडरेशन के साथ तीन घंटे तक डिटेल डिस्कशन डेलीब्रेशन हुआ है उन्होंने स्पोर्ट्स बिल के लिए कई सुझाव भी दिया है और इस सुझाव को ध्यान में रखते हुए हम आगे स्पोर्ट्स बिल को तैयार करेंगे